हलो फ्रेंड्स एल्लरू हेगिदीर नानू निम्म प्रीतिय कन्नडति श्वेता माडुव नमस्कारगळु बेळगिन शुभोदय स्नेहितरे नोडि नावु एल्ल बेळगिन रेडी आगिदीवि यार नम्म मनेगे बंदिद्दारे अंत नानु इवत्तु निमगे तोरिस्तीनि बन्नि नन्न स्नेहितरेल्ल इवत्तु नम्म मनेगे बंदिद्दारे पापन नोडिदंगू आगुत्ते अंत हेळि नावेल्ल इवत्तु ओंडेगे ट्रिप हाकिदीवि एल्लि होग्तीवि एल्ल नानु निम्म जोते इवत्तु शेर माड्तीनि दयविट्टु नन्न ई ओंदु वीडियोन एल्लरू नोडबेकु अंत नानिवत निम केळ्कोता इदीनि बन्नि फ्रेंड्स आगे नन्न फ्रेंड्स नेल्ल इवत नावु मीट माड्तीनि नोडि नन्न फ्रेंड्स गळु एल्ल प्रिटी गर्ल्स नोडि इवरेल्ल नन्न फ्रेंड्स गळु नावेल्ल इवत्तु तुंबा दिन आद्मेले एल्ल रीति सेफ्टी तगोंडु करोना इरोद्रिंद एल्ल रीति नावु प्रिकॉशन तगोंडु नावु इवत्तु ओंडे ट्रिप हाकिदीवि नोडोण इवत्तिन दिस नावु याव रीति एंजॉय माड्तीवि अंत एल्ल इवत्तु नानु निम्म जोते शेर माड्ता इदीनि ಬನ್ನಿ ಸ್ನೇಹಿತರೆ ಎಲ್ಲರನ್ನು ಫಸ್ಟ್ ಇಲ್ಲಿ ನಾನು ಒಬ್ಬೊಬ್ಬರನ್ನು ಪರಿಚಯ ಮಾಡ್ಕೊಂಡು ಬಿಡ್ತೀನಿ ನೋಡಿ ಇವರು ನೀತು ಅಂದ್ಬಿಟ್ಟು ಹಾಯ್ ನೀತು ಎಲ್ಲಿಗೆ ಹೋಗ್ತಾ ಇದೀವಿ ಇವತ್ತು ಹೇಳಬೇಡ ಹೋಗ್ತಾ ದಾರಿಲಿ ಹೇಳೋಣ ಆ ಇವತ್ತು ದಿನನ ಫುಲ್ ಎಂಜಾಯ್ ಮಾಡ್ತೀಯಾ ಸೂಪರ್ ಆ ನೋಡಿ ಇವರು ಶೋಭಾ ಅಂದ್ಬಿಟ್ಟು ಹಿಂದಿನ ವಿಡಿಯೋಗಳಲ್ಲೆಲ್ಲ ನೋಡಿದಿರಾ ಶೋಭಾ ಅಡಿಗೆ ಎಲ್ಲ ಇವತ್ತು ಟಿಫನ್ ಅವರೇ ರೆಡಿ ಮಾಡ್ತಾ ಇದ್ರು ನೋಡಿರ್ತೀರಾ ಹಾಗೆ ಸಂಗೀತಾ ಅಂತ ಹೇಳಿ ಹಾಯ್ ಏನು ಸಮಾಚಾರ ಸಂಗೀತಾ सुनीता अंत सह नन फ्रेंड्स बंद नम जो ट्रिप आगे नो इन विशेषवाद व्यक्ति नम जो बेरे यारू अल फ्रेंड गायत्री नेर दिट्ट निरंतर गायत्री आगे नोडी गायत्री अंदु नन फ्रेंड ಅವರು ಕೂಡ ಬಂದಿದ್ದಾರೆ ನಾವೆಲ್ಲ ನೋಡಿ ಇಲ್ಲಿ ಆಮೇಲೆ ಇನ್ನೊಂದು ಪುಟಾಣಿ ಇದೆ ಇಲ್ಲಿ ಇಲ್ಲಿ ನೋಡಿ ಪುಟಾಣಿ ನೀತವರ ಮಗಳು ನನ್ನ ಫ್ರೆಂಡ್ ಮಗಳು ಪುಟಾಣಿ ಏನಪ್ಪ ನಿನ್ನ ಹೆಸರು ಚೈತನ್ಯ ಗೌಡ ನೀನು ನಮ್ಮ ಜೊತೆ ಟ್ರಿಪ್ ಗೆ ಬರ್ತಾ ಇದೀಯಾ ಎಂಜಾಯ್ ಮಾಡ್ತೀಯಾ ಸೂಪರ್ ನೋಡಿ ಫ್ರೆಂಡ್ಸ್ ಈಗ ನನ್ನ ಫ್ರೆಂಡ್ಸ್ ಎಲ್ಲಾ ಇದ್ದಾರೆ ನಾವು ಎಲ್ಲಿ ಹೋಗ್ತೀವಿ ಇವತ್ತು ಯಾವ ತರ ಎಂಜಾಯ್ ಮಾಡ್ತೀವಿ ಅಂತ ನಾನು ನಿಮಗೆ ಹೋಗ್ತಾ ದಾರಿಯಲ್ಲಿ ಸಿಗ್ತೀನಿ ಮತ್ತೆ ಇವತ್ತಿನ ದಿನ ಎಲ್ಲಾ ನಾನು ನಿಮ್ಮ ಜೊತೆ ಇರ್ತೀನಿ ಹಾಗೆ ದಯವಿಟ್ಟು ಯಾರಾದರೂ ಹೊಸಬ್ರು ನನ್ನ ಚಾನೆಲ್ ನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಗಳ ಜೊತೆ ಎಲ್ಲ ಎಲ್ಲರೂ ಶೇರ್ ಮಾಡಿ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಬೈ ನೋಡಿ ಫ್ರೆಂಡ್ಸ್ ನಮ್ಮ ಶೋಭಾ ಅವರು ನಾಷ್ಟಾ ರೆಡಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಮನೆಯಲ್ಲಿ ಅವರೆಕಾಯಿ ಹಾಕಿ ಟೊಮ್ಯಾಟೊ ಬಾತ್ ಮಾಡಿದೀವಿ ಶೋಭಾನೇ ಮಾಡಿರೋದು ಚೆನ್ನಾಗಿತ್ತು ಎಲ್ಲರೂ ಮನೆಯಲ್ಲಿ ತಿಂಡಿ ಮಾಡ್ಕೊಂಡು ಯಾಕಂದ್ರೆ ಹೋಗ್ತಾ ದಾರಿಲೆಲ್ಲ ಮತ್ತೆ ನಿಲ್ಲಸಕಾಗಲ್ಲ ಟೈಮ್ ಆಗೋಗಿತ್ತು ಆಲ್ರೆಡಿ ಬೆಳಿಗ್ಗೆ 8 ಗಂಟೆ ಆಗೋಗಿತ್ತು ಹಾಗಾಗಿ ನಾವು ಮನೆಯಲ್ಲಿ ಎಲ್ಲರೂ ತಿಂಡಿ ಮಾಡ್ಕೊಂಡು ನಮ್ಮ ಪ್ರಯಾಣ ಮುಂದುವರಿಸಿದ್ವಿ ಹಾಯ್ ಫ್ರೆಂಡ್ಸ್ ಇವತ್ತೆಲ್ಲ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ದಿನದ ಪ್ರವಾಸ ಕೈಗೊಂಡಿದೀವಿ ತುಂಬಾ ದೂರ ಎಲ್ಲ ಏನು ಹೋಗೋದು ಬೇಡ ಅಂತ ಹೇಳಿ ಇಲ್ಲೇ ಹತ್ರದಲ್ಲಿ ಮೈಸೂರು ಹೋಗ್ತಾ ಇದೀವಿ ಮೈಸೂರಲ್ಲಿ ಎಡಮೂರಿ ಬಲ್ಮೂರಿ ಹಾಗೆ ಬರ್ತಾ ರಂಗನತಿಟ್ಟು ನೋಡ್ಕೊಂಡು ಬರಣ ಅಂತ ಹೇಳಿ ಒಂದು ದಿನದ ಮಟ್ಟಿಗೆ ಹೋಗ್ತಾ ಇದೀವಿ ನೋಡ್ತಾ ಇದೀರಾ ಎಲ್ಲರೂ ಕೂಡ ಮಾಸ್ಕ್ ಹಾಕೊಂಡಿದೀವಿ ಎಲ್ಲ ನಾವು ಸೇಫ್ಟಿ ಜೊತೆಗೆ ಹಾಗೆ ಕಾನೂನಿಗೆ ಒಂದು ಗೌರವ ಕೊಟ್ಟಿ ಎಲ್ಲ ಹಾಕೊಳ್ಳೋಮ ಮಾಸ್ಕ್ ಹಾಕೊಂಡು ಹೋಗ್ತಾ ಇದೀವಿ ನೋಡಿ ಎಲ್ಲರಿಗೂ ಜಾಗ ಕರೆಕ್ಟ್ ಆಗಿದೆ ಆದ್ರೂ ಇವರು ಸ್ವಲ್ಪ ಜಾಗ हुड़गी नोड़क ऊर्गे मद्वे फिक्स आगे मुंदिन वर्ष मद्वे कार्ड को मद्वे बनी आयता आमेले स्नेहितरे इन्ना ओंदु विचार नानु हेळबेकागित्तु निमगे ನಾವೆಲ್ಲ ಸ್ನೇಹಿತರು ನಾವು ನಿಮಗೆ ನಾನು ನನ್ನ ಒಂದು ಪರಿಚಯದ ವಿಡಿಯೋದಲ್ಲಿ ಹೇಳಿದಿನಿ ನಾನು ನಿಮಗೆ ನಾವೆಲ್ಲ ಇವತ್ತು ಈ ನಾಡು ನುಡಿ ನೆಲ ಜಲ ಭಾಷೆಗೋಸ್ಕರ ನಾವೆಲ್ಲ ಮಹಿಳೆಯರು ನಮ್ಮ ಮನೆಯ ಕರ್ತವ್ಯನ ಮುಗಿಸಿ ಬಿಡುವಿನ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಈಗಾಗಲೇ ಹೇಳಿರೋ ಹಾಗೆ ನಾವೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣಾ ನಾರಾಯಣಗೌಡರ ಒಂದು ಸಂಘಟನೆಯಲ್ಲಿ ನಮ್ಮ ಗುರುಗಳು ನಮ್ಮ
ಕಣ್ಣಿಗೆ ಕಾಣುವ ದೈವ ಅಂತಾನೆ ಹೇಳಬಹುದು ಅಣ್ಣ ನಾರಾಯಣಗೌಡರ ಒಂದು ಸಂಘಟನೆಯಲ್ಲಿ ನಾವೆಲ್ಲರೂ ಒಂದು ಕಾರ್ಯನಿರತವಾಗಿದ್ದೀವಿ ಅಂತ ಹೇಳ್ಕೊಳ್ಳೋಕೆ ಬಹಳ ಹೆಮ್ಮೆ ಆಗುತ್ತೆ ಯಾಕಂದ್ರೆ ನಾವೆಲ್ಲರೂ ಕೂಡ ಎಲ್ಲ ಮದುವೆ ಆಗಿ ಮಕ್ಕಳು ಇರುವಂತವರೆ ಆದರೂ ನಾವು ಮನೆ ಕೆಲಸ ಗಂಡ ಮಕ್ಕಳು ಎಲ್ಲ ಕೆಲಸಗಳನ್ನು ನಾವು ಮಾಡಿ ನಮ್ಮ ಬಿಡುವಿನ ಸಮಯದಲ್ಲಿ ಈ ನಾಡಲ್ಲಿ ಹುಟ್ಟಿರೋದಕ್ಕಾಗಿ ನಾವು ಈ ನಾಡು ನುಡಿ ನೆಲ ಜಲ ಭಾಷೆಗೋಸ್ಕರ ನಮ್ಮ ಒಂದು ಅಳಿಲು ಸೇವೆ ಮಾಡೋಣ ಅಂತ ಹೇಳಿ ನಾವೆಲ್ಲ ಕೂಡ ಇವತ್ತು ಸಂಘಟನೆಯಲ್ಲಿ ನಾವೆಲ್ಲ ಕಾರ್ಯನಿರ್ವಹಿಸ್ತಾ ಇದೀವಿ ಹಾಗೆ ನಾವು ಸಂಗೀತ ಅಂತ ಹೇಳಿದ್ವಲ್ಲ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನೀತು ಅಂತ ಹೇಳಿರೋರು ಅವರು ಕೆಆರ್ ಪುರ ಮಹಿಳಾ ಅಧ್ಯಕ್ಷರಾಗಿದ್ದಾರೆ ಶೋಭಾ ಅಂತೇಳಿ ಅವರು ಮಲ್ಲೇಶ್ವರಂ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಗಾಯತ್ರಿ ಅಂತೇಳಿ ಅವಳು ನನ್ನ ಗೆಳತಿ ಅವಳು ಒಂದು ಕೋರ್ಟ್ ಅಲ್ಲಿ ಅವಳು ಇವತ್ತು ಒಂದು ಜಡ್ಜ್ ಹತ್ರ ಅವಳು ಕೆಲಸ ಮಾಡ್ತಾ ಇದ್ದಾಳೆ ಎಲ್ಲರೂ ಆಯಾ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ನಿಜವಾಗಿಯೂ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಇರಬೇಕು ಹಾಗೆ ಈ ವಿಡಿಯೋ ಯಾರಾದರೂ ಮಹಿಳೆಯರು ನೋಡ್ತಾ ಇದ್ರೆ ನಿಮಗೇನಾದ್ರು ಆಸಕ್ತಿ ಇದ್ರೆ ನಮ್ಮ ಜೊತೆ ಸಂಘಟನೆಗೆ ಕೆಲಸ ಮಾಡಬೇಕು ಅಂತ ಏನಾರು ಆಸಕ್ತಿ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಹಾಕಿದ್ದೀನಿ ನಿಮ್ಗೆ ಏನಾರು ಆತರ ಆಸಕ್ತಿ ಇದ್ರೆ ನಾವು ಇವ್ರಗಳ ಜೊತೆ ಸೇರಿ ನಾಡು ನುಡಿಗೆ ಏನಾದ್ರು ಸೇವೆ ಸಲ್ಲಿಸೋಣ ಅನ್ನೋದೇನಾರು ನಿಮ್ಗೆ ಅಂತ ಮನಸ್ಥಿತಿ ಇದ್ರೆ ಖಂಡಿತವಾಗಿಯೂ ನನ್ನ ನಂಬರ್ಗೆ ನೀವು ಯಾವಾಗ ಬೇಕಾದ್ರೂ ಕರೆ ಮಾಡಬಹುದು ಹಾಗೆ ಇವತ್ತು ನಾವು ಎಂಜಾಯ್ ಮಾಡಬೇಕು ಅಂತೇಳಿ ತುಂಬಾ ದಿನಗಳಾದ್ಮೇಲೆ ಸ್ನೇಹಿತರ ಜೊತೆ ಹೊರಗಡೆ ಹೋಗ್ತಾ ಇದೀವಿ ಹಾಗಾಗಿ ಇವತ್ತು ಈ ಒಂದು ವಿಚಾರನ ನಿಮ್ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳಕ್ಕೆ ತುಂಬಾ ಇಷ್ಟಪಟ್ಟಿದೀನಿ ಹಾಗೆ ನಮ್ಮ ಸಂಗೀತ ಅವರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ನಂಗೆ ಅವ್ರು ಹಾಡು ಹೇಳೋದು ಕೇಳೋಕೆ ತುಂಬಾ ಇಷ್ಟ ಯಾಕಂದ್ರೆ ಅವ್ರ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆ ಈಗ ನಿಮ್ಮೆಲ್ಲರಿಗೋಸ್ಕರ ಈಗ ಅವರು ಒಂದು ಸಿಹಿಯಾದ ಹಾಡು ಹೇಳ್ತಾರೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಎಲ್ಲರ ಮೇಲೂ ಇರಲಿ ಕನ್ನಡಿಗರೆ ಅಂತ ಹೇಳ್ತಾ ಸಂಗೀತ ಸುಧಾರಿಸ್ಕೋ ಶೋಭಾ ಅವ್ರಿಗೆ ಏನ್ ಹೇಳ್ತಾರೆ ಏನಾರು ಎಂಟರ್ಟೈನ್ಮೆಂಟ್ ಕೊಡಿ ನಮ್ಮ ವೀಕ್ಷಕರಿಗೆ ಎಲ್ಲಾರು ನೀತು ನೀನೇನ್ ಮಾಡ್ತೀಯಮ್ಮ ಹಾಡು ಹೇಳ್ತೀಯ ಓಕೆ ಫಸ್ಟ್ ಸಂಗೀತ ಹೇಳಿ ಸಂಗೀತ ಒಂದು ಹಾಡು ಹೇಳು ಸಂಗೀತ ಒಂದ್ ಕೆಲಸ ಮಾಡು ಯಾವ್ದಾರು ಕನ್ನಡದ್ದು ಸೊಗಸಾಗಿರೋ ಹುಟ್ಟಿದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡು ಎಲ್ರು ದನಿಗುಡಿಸ್ತೀರಾ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಚಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಚಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು ಮ್ಯೂಸಿಕ್ ಇಲ್ಲ ಇಲ್ಲಿ ಹಾಗಾಗಿ ಇಷ್ಟ ಹೇಳ್ತಾ ಇದ್ದೀನಿ ಇನ್ನೊಂದ್ಸತಿ ನಾನು ಮತ್ತೆ ಶ್ವೇತಾ ಅವ್ರನ್ನ ಮೀಟ್ ಮಾಡಿದಾಗ ನಿಮ್ಗೆ ನಿಮ್ಗೊಳಗೋಸ್ಕರನೇ ಒಂದೊಳ್ಳೆ ಹಾಡನ್ನ ರೆಡಿ ಮಾಡ್ಕೊಂಡ್ ಬಂದು ನಿಮ್ಗೆ ಹೇಳ್ತೀನಿ ಓಕೆನಾ ಇವಾಗ ನಮ್ ನೀತು ಅವ್ರು ಹಾಡು ಹೇಳ್ತಾರೆ ಕೇಳಿಸ್ಕೊಳ್ಳಿ ತಾಳಿ 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 ಬಾಳು ಜೀವನಿ ಕಣು ತಾಳಿಗಾಗಿ ತಾಳಿಕೊಂಡ ಎಲ್ಲ ನೋವನು ಒಬ್ಬರ ನಂಟು ಒಬ್ಬರಿಗುಂಟು ಎನ್ನುವ ಮಾತುಗಳುಂಟು ಯಾರದ ನಂಟು ಯಾರಿಗೆ ಉಂಟು ಎನ್ನುವ ಮಾತುಗಳುಂಟು ತಾಳಿ 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 ಬಾಳು ಜೀವನಿ ಚೆನ್ನಾಗಿ ಆಡಿದ್ಲಲ್ಲ ತುಂಬಾ ಚೆನ್ನಾಗಿತ್ತು ನೀತು ಚೆನ್ನಾಗಿ ಆಡದೆ ಆಮೇಲೆ ಸುನೀತಾ ಅವರು ಏನಾದ್ರು ಹೇಳ್ತೀರಾ ಏನಾದ್ರು ಹೇಳಕ್ ಇಷ್ಟಪಡ್ತೀರಮ್ಮ ಏನು ಇಲ್ಲ ಒಂದಿನ ಟ್ರಿಪ್ ಹೋಗ್ತಿದೀವಿ ಎಲ್ಲರೂ ತುಂಬಾ ದಿನ ಕೊರೋನಾ ಎಫೆಕ್ಟ್ ಆದ್ಮೇಲೆ ತುಂಬಾ ದಿನ ಆದ್ಮೇಲೆ ಎಲ್ಲರನ್ನು ಭೇಟಿ ಮಾಡಿ ಖುಷಿಯಾಗಿ ಒಂದಿನ ಸಮಯ ಕಳೆಯೋಣ ಅಂತ ಹೋಗ್ತಿದೀವಿ ನಾನಂತೂ ನಮ್ ಮೇಡಮ್ ಜೊತೆ ಈ ಸಲ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಅಂತಾನೆ ಬಂದಿದೀನಿ ಎಲ್ಲ ಕೆಲಸ ಹೊರಗಡೆ ಹೋಗಿಲ್ಲ ಕರೋನಾ ಎಂಜಾಯ್ ಆಚೆ ಬರೋಣ ಅಂದ್ಬಿಟ್ಟು ಮೈಂಡ್ ಫ್ರೆಶ್ ಆಗ್ಲಿ ಅಂದ್ಬಿಟ್ಟು ಹೋಗ್ತಾ ಇದೀವಿ ಎಲ್ರು ಸಕ್ಕದಾಗಿ ಎಂಜಾಯ್ ಮಾಡೋಣ ಅಂತ ಹೋಗ್ತಿದೀವಿ ಎಂಜಾಯ್ ಹೇಗ್ ಮಾಡ್ತೀವಿ ಅಂತ ಅದನ್ನ ಮುಂದಿನ ವಿಡಿಯೋಗಳಲ್ಲಿ ನೀವು ನೋಡ್ತೀರಾ
ಫ್ರೆಂಡ್ಸ್ ನೋಡಿದ್ರಲ್ಲ, ಈ ತರ ನಾವೆಲ್ಲ ಮಹಿಳೆಯರು ಇಷ್ಟೇ ಜನ ಅಲ್ಲ, ಇದಿನ್ನ ನಾವಿಲ್ಲಿ ಬೆರಳಣಿಕೆ ಅಷ್ಟೇ ಇರೋದು. ಇವತ್ತು ಸಂಘಟನೆಯಲ್ಲಿ ಸಾವಿರಾರು ಮಹಿಳಾ ಕಾರ್ಯಕರ್ತರು ಇವತ್ತು ಅಣ್ಣ ನಾರಾಯಣ ಗೌಡರ ಸಂಘಟನೆಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದಾರೆ. ನಾವು ಇಷ್ಟೇ ಜನ ನಿಮ್ ಮುಂದೆ ಇವಾಗ ಬರಕಾಗಿರೋದು. ನಾನು ಮುಂದಿನ ವಿಡಿಯೋಗಳಲ್ಲಿ ನಮ್ ಹೋರಾಟಗಳು ಹೇಗಿರುತ್ತೆ, ನಮ್ ಸಭೆಗಳು ಹೇಗಿರುತ್ತೆ, ಅಣ್ಣ ನಮ್ನ ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ಎಲ್ಲ ನೋಡ್ಕೊಳ್ತಾರಂತ ಎಲ್ಲಾನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದೀನಿ. ಹಾಗೆ ಹೋರಾಟಗಾರರ ಜೀವನ ಯಾವ ರೀತಿ ಇರುತ್ತೆ, ಈಗ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡೋದಾಗ್ಲಿ, ಕನ್ನಡದ ವಿಚಾರವಾಗಿ ನಾವು ದಿಟ್ಟತನದಿಂದ ಹೋರಾಟ ಮಾಡೋದಾಗ್ಲಿ ಹೇಗಿರುತ್ತೆ ಎಲ್ಲಾನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ಆದ್ರೆ ಅದಕ್ ಮುಂಚೆ ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ, ಏನ್ ಮಾಡ್ಬೇಕು? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೇಳಿ ಎಲ್ಲರಿಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಸಿಹಿಯಾಗಿ ಪಾಪ ಹೆಣ್ಮಕ್ಳು ಕೇಳ್ಕೊತಾ ಇದಾರೆ. ಇದಕ್ಕಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ತಾನೆ. ನೋಡೋಣ ಎಷ್ಟು ಜನ ಈ ವಿಡಿಯೋಗೆ ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ. ನಾನು ನಿಮ್ಗೆ ಅಲ್ಲಿಗೆ ಹೋಗ್ತಾ ಯಾವ್ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ಎಲ್ಲ ನಾನು ನಿಮ್ ಜೊತೆ ಇವಾಗ ಶೇರ್ ಮಾಡ್ತೀನಿ. ಅಲ್ಲಿ ಹೋದ್ಮೇಲೆ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ನಾವಿವಾಗ ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು ಮೈಸೂರು ರೋಡ್ ಹೈವೇ, ಮೈಸೂರು ಕಡೆ ಹೋಗ್ತಾ ಇರೋದು. ಮೊದಲಿಗೆ ಹೆಡ್ಮೂರಿ ಬಲ್ಮೂರಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸಮಯ ಆಗಲೇ ಒಂದು 8:30-9 ಗಂಟೆ ಆಗಿತ್ತು. ತುಂಬ ಬಿಸಿಲಿತ್ತು ನಾವು ಹೋದಾಗ ಸ್ವಲ್ಪ. ತುಂಬ ಸ್ಪೀಡಾಗೂ ಏನು ಹೋಗಲಿಲ್ಲ ನಾವು, ನಿಧಾನ ಆದರೂ ಪರವಾಗಿಲ್ಲ ಅಂತೇಳಿ ಆರಾಮಾಗಿ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಏನು ತುಂಬ ಟ್ರಾಫಿಕ್ ಏನು ಅನ್ನಿಸ್ಲಿಲ್ಲ ನಮಗೆ. ಬೇಗ ಒಂದು 2.5-3 ಅವರ್ ಒಳಗೆ ನಾವು ತಲುಪಿದ್ವಿ. ನೋಡಿ ಇವಾಗ ನಾವು ಮೈಸೂರು ತಲುಪಿದ್ದೀವಿ. ಮೊದಲೇದಾಗಿ ಹೆಡ್ಮೂರಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಿ ಕುರಿ ಎಲ್ಲ ಎಷ್ಟು ಚೆನ್ನಾಗಿ ಹೋಗ್ತಾ ಇವೆ, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನೋಡಿ. ಈ ಕಡೆ ಎಲ್ಲ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಬೆಂಗಳೂರು ಸಿಟಿಲೇ ತುಂಬ ಟ್ರಾಫಿಕ್ಕು, ಇಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು. ಒಳ್ಳೆ ಗಾಳಿ ಬೀಸ್ತಾ ಇತ್ತು. ಅಕ್ಕಪಕ್ಕ ಎಲ್ಲ ತೋಟ ಗದ್ದೆಗಳು ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ನೋಡಿ, ನಾವು ಹೋಗ್ತಾ ದಾರಿ ಪೂರ್ತಿ ಕ್ಯಾನಲ್ಲು ಸಿಗುತ್ತೆ ನಮಗೆ, ಎಷ್ಟು ಚೆನ್ನಾಗಿ ಅನಿಸುತ್ತೆ. ಅದ್ರ ಪಕ್ಕನೇ ದಾರಿ ಇರೋದು, ಫುಲ್ಲು ದಾರಿ ಪೂರ್ತಿ ಇತ್ತು, ಇದು ಚೆನ್ನಾಗಿ ಅನಿಸ್ತಾ ಇತ್ತು. ಈಗ ಇನ್ನೇನು ತಲುಪ್ತಾ ಇದ್ದೀವಿ ನಾವು ಹೆಡ್ಮೂರಿಗೆ. ಫುಲ್ಲು ಗಾಡೀಲೆಲ್ಲ ಎಲ್ಲ ಫುಲ್ಲು ನಾವೆಲ್ಲ ಕಿರ್ಚಾಡಿ ಹಾಡೇಳ್ತಾ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇರೋದು ನಾನು. ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಇವಾಗ ಸಮಯ ಸುಮಾರು 12 ಗಂಟೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಡೆನೂ ಅಷ್ಟೇ ನೋಡಿ, ಎಲ್ಲ ತೋಟ ಗದ್ದೆ ಎಷ್ಟು ಚೆನ್ನಾಗಿದೆ. ಈ ಸುತ್ತಮುತ್ತ ಎಲ್ಲ ನೀರಾವರಿಗೆ ಇದೇ ಕೆನಲಿಂದನೇ ಹೋಗೋದು ನೀರಂತೆ. ನೋಡಿ ಇದೇನೆ ಫಸ್ಟು ಎಡ್ಮೂರಿ ಇದು. ಇಲ್ಲೂ ಜನ ತುಂಬ ಇದ್ದರು. ನಾವು ಹೋಗ್ತಾ ದಾರಿಲಿ ಎಡಕ್ಕೆ ತಿರುಗಿದ್ರೆ ಎಡ್ಮೂರಿ, ಬಲಕ್ಕೆ ಕಡೆ ತಿರ್ಕೊಂಡು ಹೋದರೆ ಬಲ್ಮೂರಿ. ಅದು ಇದು ಎಡ್ಮೂರಿ ಫಾಲ್ಸ್. ಇದು ನೀರಂತೂ ತುಂಬ ಚೆನ್ನಾಗಿತ್ತು, ಶುದ್ಧವಾಗಿತ್ತು. ನಾವು ಇಲ್ಲಿ ಎಡ್ಮೂರಿಲಿ ಅಷ್ಟೊತ್ತೇನೂ ಇರಲಿಲ್ಲ, ಅಲ್ಲಿ ಬಲ್ಮೂರಿಗೆ ಹೋಗಿ ಅಲ್ಲಿ ನಾವು ನೀರಲ್ಲಿ ಆಟ ಆಡೋಣ ಅಂತೇಳಿ ಅಲ್ಲಿಗೆ ಹೋದ್ವಿ. ಚೆನ್ನಾಗಿದೆ ಇಲ್ಲಿ, ಚೆನ್ನಾಗಿ ಇದು ನೋಡಿ. ಇದು ಇಲ್ಲಿಗೆ ಬಂದು ತಲುಪಿದ್ವಿ. ಇದು ಬಂದು ಬಲ್ಮೂರಿ. ಇದು ಇಲ್ಲಿ ತುಂಬ ದೊಡ್ಡದಾಗಿತ್ತು ಬಲ್ಮೂರಿಲಿ ವಾಟ್ರ್ಫಾಲು, ಅದಕ್ಕೆ ನಾವು ಇಲ್ಲೇ ಆಟ ಆಡೋಣ ನೀರಲ್ಲಿ ಅಂತ ಎಲ್ಲ ಇಲ್ಲಿ ಇಳಿದ್ವಿ. ನೋಡಿ ಎಲ್ಲ ಇಳಿದು ಬರ್ತಾ ಇದ್ದೀವಿ. ನೋಡಿ ಎಲ್ಲರೂ ಇಳ್ಕೊಂಡ್ವಿ. ಈಗ ಹೋಗೋಣ ಅಂತೇಳಿ ಪ್ಲಾನ್ ಹಾಕಿ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್ ಎಲ್ಲ ನೋಡ್ತೀನಿ.
Oh,
ನೋಡಿ ನೀರಲ್ಲೆಲ್ಲ ಆಟ ಆಡಾದಮೇಲೆ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದು ರೂಮ್ ಥರ ಇತ್ತು. ಅಲ್ಲೋಗಿ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಕಾರಲ್ಲಿ ಕೂತ್ಕೊಂಡೆಲ್ಲ ಸ್ವಲ್ಪ ಹೇರ್ ಎಲ್ಲ ಸರಿ ಮಾಡ್ಕೋತಾ ಇದ್ದಾರೆ ನೋಡಿ. ಶೋಭಾ ತಲೆ ಬಚ್ಕೋತಾ ಇದ್ದಾರೆ. ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಿದ್ರಲ್ವ, ತಲೆಯೆಲ್ಲ ನೆಂದಿತ್ತು, ಎಲ್ಲ ಒಣಗಿಸ್ಕೊಂಡು ಅಲ್ಲೇ ನೋಡಿ. ನನಗೇನೋ ಕಚ್ಚಿಬಿಟ್ಟಿದೆ, ಏನೋ ಕಚ್ಚಿ ಆ ಥರ ಆಗಿದೆ ನೋಡಿ. ನಾನೇನು ತಲೆಯೆಲ್ಲ ನೆನೆಯೋ ಹಂಗೇನು ಆಟ ಆಡಿರಲಿಲ್ಲ. ಸೊ ಹಂಗಾಗಿ ನಾನು ಮಾಮೂಲಿ ಹಾಗೆ ಇದ್ದೆ. ಅವರೆಲ್ಲರೂ ತಲೆಯೆಲ್ಲ ವಾಶ್ ಮಾಡಿಕೊಂಡು ಮತ್ತೆ ಫ್ರೆಶಪ್ ಆಗಿ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ನಾನೇನಿಲ್ಲ, ಬರೀ ಡ್ರೆಸ್ ಮಾತ್ರ ಚೇಂಜ್ ಮಾಡಿಕೊಂಡೆ ನೋಡಿ. ಅಲ್ಲಿಂದ ಮತ್ತೆ ನಾವಿವಾಗ ಹೊರಟ್ವಿ. ಚೆನ್ನಾಗಿ ನೀರಲ್ಲಿ ಆಟ ಆಡಿಬಿಟ್ಟು ಎಲ್ಲರಿಗೂ ತುಂಬ ಹೊಟ್ಟೆ ಹಸ್ತೋಗಿತ್ತು. ಅದಕ್ಕೆ ಸರಿ ಅಲ್ಲೇ ಹೋಗ್ತಾ ದಾರಿಲಿ ಎಲ್ಲರೂ ಹೋಟ್ಲಿಗೆ ಸಿಕ್ಕಿದ್ರೆ ಊಟ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ನೋಡಿ ವಾಪಸ್ಸು. ಸುಮಾರು ಆಗಲೇ ನೀರಲ್ಲಿ ಆಟ ಆಡಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ. ಆಗಲೇ ಎಷ್ಟು ಟೈಮ್ ಆಗೋಗಿತ್ತು ಗೊತ್ತಾ, 4 ಗಂಟೆ ಆಗಿತ್ತು ಅವಾಗ. ಅದಕ್ಕೆ ತುಂಬ ಹೊಟ್ಟೆ ಹಸಿತೈತೆ ಎಲ್ಲರಿಗೂ ಸರಿ ಅಂದ್ಬಿಟ್ಟು ನಾವು ಅಲ್ಲಿಂದ ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೇ ಹೋಗ್ತಾ ದಾರಿಲಿ ಪೂಜಾರಿ ಫಿಶ್ ಲ್ಯಾಂಡ್ ಅಂದ್ಬಿಟ್ಟು ಹೋಟಲು ಚೆನ್ನಾಗಿತ್ತು. ನಾವು ಇಲ್ಲಿ ಏನಕ್ಕೆ ಈ ಹೋಟ್ಲಿಗೆ ಬಂದ್ವಿ ಅಂದರೆ ಒಳಗಡೆ ತುಂಬ ಡೆಕೋರೇಷನ್ ಮಾಡಿದರು ಹೋಟಲ್ಗೆ. ಆಮೇಲೆ ಒಂಥರ ಎಕ್ಸಿಮಿಷನ್ ಥರ ಎಲ್ಲ ಇತ್ತು. ಈ ಹಳೆ ಕಾರುಗಳನ್ನೆಲ್ಲ ಶೇಖರಣೆ ಮಾಡಿ ಇಟ್ಟಿದ್ರು ಎಕ್ಸಿಮಿಷನ್ ಥರ. ತುಂಬ ಜನ ಅಲ್ಲಿ ಬಂದು ವೀಡಿಯೋ ಫೋಟೋಸ್ ಎಲ್ಲ ತೊಗೊಳೋಕ್ಕೇ ಎಷ್ಟೊಂದು ಜನ ಆ ಹೋಟೆಲ್ಗೆ ಬರ್ತಾರೆ. ಹಾಗಾಗಿ ನಿಮಗೂ ಆ ಹೋಟ್ಲು ತೋರಿಸೋಣ ಅಂತೇಳಿ ನಾವು ಅದೇ ಹೋಟ್ಲಿಗೆ ಹೋದ್ವಿ ನೋಡಿ. ಅಲ್ಲಿ ಎಲ್ಲ ಈ ಓಲ್ಡ್ ಕಾರ್ಸ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿ ಎಕ್ಸಿಮಿಷನ್ ಥರ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ಹೋಟ್ಲು ಅಷ್ಟೇ, ಫುಡ್ಡು ಅಷ್ಟೇ, ಫಿಶ್ ಐಟಮು, ನಾನ್ ವೆಜ್ಜು, ವೆಜ್ಜು ಎಲ್ಲ ಐಟಮ್ಸು ಇತ್ತು. ಅದಕ್ಕೆ ನಾವೆಲ್ಲ ಈ ಹೋಟೆಲ್ಗೆ ಬಂದ್ವಿ ಊಟ ಮಾಡೋಣಂತ. ಆಲ್ರೆಡಿ ತುಂಬ ಲೇಟ್ ಆಗೋಗಿತ್ತು, ಅದಕ್ಕೆ ನಾವೆಲ್ಲರೂ ನೀರು ದೋಸೆ ಮತ್ತು ಫಿಶ್ ಕರಿ ತೊಗೊಂಡು ತಿಂದ್ವಿ. ಹಾಗೆ ಚಿಕನ್ ಕಬಾಬು, ಮಟನ್ ಫ್ರೈ ತೊಗೊಂಡ್ವಿ. ಹೋಟೆಲು ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿದೆ ಒಳಗಡೆ. ಲೈಟಿಂಗ್ಸ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ತುಂಬ ಜನ ಯಾವಾಗಲೂ ತುಂಬ ಜನ ಇರ್ತಾರೆ ಈ ಹೋಟೆಲ್ನಲ್ಲಿ. ಆದರೆ ಚೆನ್ನಾಗಿರುತ್ತೆ, ಸೇಫ್ಟಿ ವೈಸು ತುಂಬ ಚೆನ್ನಾಗಿರುತ್ತೆ. ಹೈಜೆನಿಕ್ ಆಗಿತ್ತು ಹೋಟೆಲು, ಹಾಗಾಗಿ ನಾವೆಲ್ಲ ಇದೇ ಹೋಟೆಲ್ಗೆ ಹೋದ್ವಿ. ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ತರಿಸ್ಕೊಂಡು ತಿಂದ್ವಿ. ಎಲ್ಲರೂ ಆಲ್ಮೋಸ್ಟು ನೀರು ದೋಸೆನೇ ತಿಂದರು, ಚೆನ್ನಾಗಿತ್ತು. ಆಮೇಲೆ ಫಿಶ್ ಕರಿ ತೊಗೊಂಡಿದ್ವಿ ನೋಡಿ. ಎಲ್ಲರೂ ಫೋಟೋ ಇಲ್ಲೂ ತಗೊಳ್ತಾ ಇದ್ದಾರೆ. ಹೋಟೆಲ್ ಅಂತೂ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಈ ಡೆಕೋರೇಷನ್ಗೆ ಎಷ್ಟೋ ದುಡ್ಡು ಖರ್ಚು ಮಾಡಿದ್ದಾರೆ ಅನಿಸುತ್ತೆ. ಆಮೇಲೆ ಈ ಟ್ರೆಡಿಷನಲ್ ಆಗಿತ್ತು ಹೋಟೆಲ್ಲು. ಈ ದೊಡ್ಡ ದೊಡ್ಡ ಗಂಟೆಗಳನ್ನೆಲ್ಲ ಬಳಸಿ ಡೆಕೋರೇಷನ್ ಮಾಡಿದರು ಹೋಟೆಲ್ಗೆ. ನಿಮಗೆ ತೋರಿಸ್ತೀನಿ ನಾನು ಆಮೇಲೆ ನೋಡಿ. ಈಗೆಲ್ಲ ಊಟ ಎಲ್ಲ ಆದಮೇಲೆ ಒಂದು ಆರೆಂಜ್ ಜ್ಯೂಸ್ ಕುಡಿತಾ ಇದ್ದೀವಿ. ಎಲ್ಲರದು ಊಟ ಆಯಿತು, ತುಂಬ ಹೊತ್ತಾಗೋಗಿತ್ತಲ್ಲ ಅದಕ್ಕೆ ಸರಿಯಾಗಿ ಊಟ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಕೊನೆಗೆ ಒಂದೊಂದು ಜ್ಯೂಸ್ ಕುಡಿಯೋಣ ಅಂತೇಳಿ ಒಂದು ಆರೆಂಜ್ ಜ್ಯೂಸ್ ತರಿಸ್ಕೊಂಡು ಎಲ್ಲರೂ ಕುಡಿದ್ವಿ. ಹಾಗೆ ಸ್ವಲ್ಪ ನಿಮಗೆಲ್ಲ ಹೋಟೆಲ್ನ ತೋರಿಸೋಣ, ಇದು ಈ ಫಿಶ್ ಲ್ಯಾಂಡ್ ಹೇಗಿದೆ ಅಂತೇಳಿ ಎಲ್ಲರಿಗೂ ನಿಮಗೆಲ್ಲ ತೋರಿಸೋಣ ಅಂತೇಳಿ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಈಗ ವೀಡಿಯೋ ಮಾಡ್ಕೋತಾ ಇದ್ವಿ. ಇದು ಯಾವುದೇ ಬ್ರ್ಯಾಂಚ್ ಇಲ್ಲ ಈ ಹೋಟೆಲ್ದು, ಇದೊಂದೇ ಇರೋದು ಹೋಟೆಲ್ ಇಲ್ಲಿ ನೋಡಿ. ಫುಲ್ಲು ಎಲ್ಲಿ ನೋಡಿದ್ರೂ ಈ ದೀಪಗಳನ್ನೇ ಇಟ್ಟಿದ್ರು ನೋಡಿ. ಅಲ್ಲೊಂದು ಬುದ್ಧ ಸ್ಟ್ಯಾಚು ಇಟ್ಟಿದ್ರು ನೋಡಿ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಫ್ಲವರ್ ಎಲ್ಲ ಇಟ್ಟು ನೋಡಿ. ಅಲ್ಲಿ ಗಂಟೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಬಾಳೆ ಕಂಬ, ಬಾಳೆಹಣ್ಣನ್ನು ನೋಡಿ ಯಾವ ಥರ ಡೆಕೋರೇಟ್ ಮಾಡಿದ್ರು ಮೇಲ್ಗಡೆ ಅಂತ ನೋಡಿ. ಇಲ್ಲಿ ಈ ಸ್ಟ್ಯಾಚು ಮುಂದೆ ಯಾವ ಥರ ಹೂವ ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಎಲ್ಲರೂ ಇಲ್ಲಿ ಬಂದು ಫೋಟೋ ತೊಗೋತಾ ಇದ್ರು, ನಾವು ಎಲ್ಲ ಫೋಟೋ ತೊಗೊಂಡ್ವಿ ನೋಡಿ. ಬಾಳೆಹಣ್ಣಿಂದ ಯಾವ ಥರ ಅಲಂಕಾರ ಮಾಡಿದ್ದಾರೆ, ಬಾಳೆಗೊನೆ ಹಾಕಿ ನೋಡಿ. ಈ ಥರ ಎಲ್ಲ ಒಂದು ಪಿಕ್ಚರ್ನ ಇಟ್ಟಿದ್ರು ಸೈಡಲ್ಲೆಲ್ಲ, ಚೆನ್ನಾಗಿತ್ತು ನೋಡಿ. ಆ ಕಡೆ ಅದು ಅಡುಗೆ ಮನೆ ನೋಡಿ. ಇಲ್ಲೊಂದು ಫಿಶ್ ಇತ್ತು, ಒಂದೇ ಒಂದು ಫಿಶು, ಎರಡಿತ್ತು, ತುಂಬ ಚೆನ್ನಾಗಿತ್ತು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಕಡೆ ಅದು ದೀಪದ ಗಂಟೆ ಹಾಕಿದ್ದಾರೆ. ಒಂದೊಂದು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಎಷ್ಟು ವೆಯ್ಟ್ ಇರೋದು ಅದು ಗಂಟೆ. ಅದರಲ್ಲೇ ಫುಲ್ಲು ಡೆಕೋರೇಟ್ ಮಾಡಿದರು ನೋಡಿ, ಈ ಥರ ಇದೆ. ನೀವು ಯಾರಾದರೂ ಆ ಕಡೆ ಮೈಸೂರು ಕಡೆ ಏನಾದರೂ ಹೋದಾಗ
ಈ ಹೋಟೆಲ್ಗೆ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಹೋಟೆಲು. ಆಮೇಲೆ ಮೇನು ಇಲ್ಲಿ ವಾತಾವರಣ ಚೆನ್ನಾಗಿದೆ, ಎಲ್ಲ ಕಡೆ ಹಸಿರು, ಡೆಕೋರೇಷನ್ ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿತ್ತು ನೋಡಿ. ನೋಡಿ ಈ ಥರ ಸುತ್ತ ಹೊರಗಡೆ ಈ ಥರ ಇರುತ್ತೆ ಡೆಕೋರೇಷನ್ ಹೋಟೆಲ್ದು. ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋ ತೊಗೊಂಡ್ರು, ಚೆನ್ನಾಗಿತ್ತು. ನೋಡಿ ಈ ಥರ ಸ್ಟ್ಯಾಚ್ಯೂಸ್ ಎಲ್ಲ ಸೈಡಲ್ಲಿ ಅಲ್ಲಲ್ಲಿ ಇಟ್ಟಿದ್ರು. ಊಟನೂ ಅಷ್ಟೇ ಚೆನ್ನಾಗಿತ್ತು ನೋಡಿ. ಹಾಗೆ ಇಲ್ಲಿ ಬರ್ಡ್ಸ್ನೆಲ್ಲ ಇಟ್ಟಿದ್ರು, ಚೆನ್ನಾಗಿತ್ತು ನೋಡಿ. ಚೆನ್ನಾಗಿದೆ ಇದು. ಗಿಣಿಗಳು, ಪಕ್ಷಿಗಳು, ನೋಡಿ. ಇಲ್ಲೊಂದು ಸ್ಟ್ಯಾಚ್ಯೂ ಥರ ಇಟ್ಟಿದ್ರು, ಒಂದು ಗೂಳಿ ಥರ ನೋಡಿ. ಎಲ್ಲ ಫೋಟೋ ಸೆಷನ್ ಮಾಡ್ಕೋತಾ ಇದ್ದಾರೆ ನೋಡಿ. ಇಲ್ಲೊಂದು ವಾಟರ್ ಫಾಲ್ ಇತ್ತು, ಎಷ್ಟು ಚೆನ್ನಾಗಿದೆ. ಇದು ಎಂಟ್ರೆನ್ಸು, ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಇದೇನೆ ಕಾರ್ಸು, ಓಲ್ಡ್ ಕಾರ್ಗಳನ್ನೆಲ್ಲ ನೋಡಿ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ರು. ಇವಾಗೆಲ್ಲ ನಾವು ಈ ಥರ ಕಾರ್ ನೋಡೋಕ್ಕಾಗದೇ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಆವಾಗೆಲ್ಲ ಈ ಥರ ಕಾರ್ನೇ ಯೂಸ್ ಮಾಡ್ತಾ ಇದ್ದಿಲ್ಲ ನೋಡಿ. ನಮ್ಮ ಕಾರ್ ಅಲ್ಲಿ ನಿಂತಿದೆ. ಹಾಗೆ ಇಲ್ಲಿ ಇದು ಒಂದು ಹಸು ಸಾಕಿದ್ರು ನೋಡಿ, ಸ್ವಲ್ಪ ಇದು ಯಾವ ಥರ ಡಿಫ್ರೆಂಟಾಗಿದೆ ಹಸು. ಅದೂ ಎಕ್ಸಿಬಿಷನ್ಗೆ ಇಟ್ಟಿದ್ರು ನೋಡಿ. ದೀಪಗಳು ನೋಡಿ, ನಂಗೆ ತುಂಬ ಇಷ್ಟ ಆಗಿದ್ದು ಇದು ದೀಪಗಳೇ, ಗಂಟೆಗಳು, ದೀಪಗಳು. ಯಾವುದೋ ದೇವಸ್ಥಾನಕ್ಕೆ ಬಂದಂಗೆ ಅನಿಸ್ತಿತ್ತು ನನಗೆ, ಚೆನ್ನಾಗಿತ್ತು ನೋಡಿ. ಇದು ಚಾಕ್ಲೇಟ್ ಬಿಡ ಅಂತೆ. ನೀನು ಯಾವ ಬಿಡ ತಿಂತಾರದು? ಸ್ವೀಟ್ ಬಿಡ ನೋಡಿ, ಚಾಕ್ಲೇಟ್ ಬಿಡ ಅಂತೆ. ಸೂಪರ್ ಆಗಿದೆ, ಸಖತ್ತಾಗಿದೆ. ನೋಡಿ ಈಗ ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಹಾಡು ಕೇಳಿದ್ರಲ್ಲ, ಅದು ನಮ್ಮ ಕರವೇ ಹಾಡು, ಅದು ಅಣ್ಣ ನಾರಾಯಣಗೌಡರು ಮೇಲೆ ಬರೆದಿರೋ ಹಾಡು. ಅದು ತುಂಬ ಚೆನ್ನಾಗಿತ್ತು ಹಾಡು, ಅದಕ್ಕೇ ಅದನ್ನು ಸಹ ನಾನು ಪ್ಲೇ ಮಾಡಿಸ್ದೆ. ಈಗೆಲ್ಲ ಮುಗೀತು, ಹೋಗ್ತಾ ಇದ್ದೀವಿ. ಸಾಯಂಕಾಲ ಆಗಿದೆ ನೋಡ್ತಾ ಇದ್ದೀರಾ, ಬಿಸಿಲೆಲ್ಲ ಕಡಿಮೆ ಆಗಿದೆ. ಇಲ್ಲಿಂದ ಸ್ಟ್ರೈಟು ನಾವು ಮನೆಗೆ ಹೊರಡ್ಬಿಡೋಣ, ಲೇಟಾಗಿದೆ ಅಂತೇಳಿ ಮನೆ ಕಡೆ ಎಲ್ಲ ಹೊರಡ್ತಾ ಇದ್ದೀವಿ. ಈಗ ಇಲ್ಲಿಂದ ನಮಗೆ ಹೋಗೋದಕ್ಕೆ ಅಟ್ಲೀಸ್ಟ್ 2.5 ಅವರ್ ಆರು ಬೇಕಿತ್ತು. ಹಾಗೆ ನಾವು ಹೋಗ್ತಾ ದಾರಿಲಿ ಚನ್ನಪಟ್ಟಣದ ಹತ್ರ ಇದು ಗೊಂಬೆಗಳ ನಾಡು ಅಂತಾರೆ ಚನ್ನಪಟ್ಟಣನ, ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇಲ್ಲಿ ಏನಾದ್ರು ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತೇಳಿ ಅಲ್ಲೊಂದು ರಾಘವೇಂದ್ರ ಸ್ಟಾಲ್ ಅಂತ ಇತ್ತು, ಅಲ್ಲಿಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು ಎಲ್ಲ ಐಟಮ್ಸು, ಗೊಂಬೆಗಳು, ಅದು ಉಯ್ಯಾಲೆ ತೊಟ್ಟಲು. ನಮ್ಮ ಮನೇಲೂ ಇದೆ ಅದು ಉಯ್ಯಾಲೆ, ನಾನು ಅಲ್ಲಿಂದನೇ ತೊಗೊಂಬಂದಿದ್ದು. ಆಮೇಲೆ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು, ನೋಡಿದ ತಕ್ಷಣ ಅಟ್ರಾಕ್ಷನ್ ಅನಿಸಿದ್ದು ನನಗೆ, ನನಗಿಲ್ಲಿ ತೊಟ್ಟಲು ನಂಗೆ ತುಂಬ ಇಷ್ಟ ಆಯಿತು. ಇದು ತೊಟ್ಟಲು ಮರದಲ್ಲಿ ಮಾಡಿರೋದು ನೋಡಿ, ಆರ್ಡ್ರ್ ಕೊಟ್ಟರು ಮಾಡಿಕೊಡ್ತಾರಂತೆ. ಇದು ತುಂಬ ಇಷ್ಟ ಆಯಿತು ನನಗೆ ಈ ತೊಟ್ಟಲು. ನಮ್ಮ ಪಾಪಗೆ ಆಲ್ರೆಡಿ ತೊಗೊಂಬಿಟ್ಟಿದ್ವಿ, ಇಲ್ಲಾಂದಿದ್ರೆ ನಾನು ಇಲ್ಲೇ ತೊಗೋತಾ ಇದ್ದೆ. ಎಷ್ಟು ಚೆನ್ನಾಗಿದೆ ಮರದ ತೊಟ್ಟಲು, ತುಂಬ ದಿನ ಬಾಳಿಕೆನು ಬರುತ್ತೆ. ಆಮೇಲೆ ನೋಡಿ ಎಲ್ಲ ಡೆಕೋರೇಷನ್ ಐಟಮ್ಸು, ಮನೆಗೆ ಗೊಂಬೆಗಳು, ಆಮೇಲೆ ಮಕ್ಕಳಿಗೆ, ಮಗುಗೆ ಆಟ ಆಡೋದಕ್ಕೆ, ಮಕ್ಕಳಿಗೆ ಆಟ ಆಡೋಕ್ಕೆ
ನಾನು ಸುಮ್ಮನೆ ಪಾಪುಗೆ ಏನಾದರೂ ಗಿರ್ಗಿಟ್ಲೆ ಏನಾದ್ರು ತೊಗೊಳ್ಳೋಣ ಅಂತ ನೋಡೋಣ ಅಂತ ಹೋದೆ. ಎಲ್ಲ ಚೆನ್ನಾಗಿತ್ತು, ಆದರೆ ಇಲ್ಲಿ ಸ್ವಲ್ಪ ಎಲ್ಲ ಜಾಸ್ತಿ ಹೇಳಿದ್ರು, ಕಾಸ್ಟ್ಲಿ ಹೇಳಿದ್ರು. ನೋಡಿ ತೊಟ್ಲು ನಂಗೆ ತುಂಬ ಇಷ್ಟ ಆಯಿತು ಮಗುಗೆ. ಎಲ್ಲನೂ ನೋಡಿದ್ವಿ ನೋಡಿ, ಅಲ್ಲಿ ಆನೆಗಳೆಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ಸ್ವಲ್ಪ ಏನೇನೋ ಬೇಕಿತ್ತು ಅವೆಲ್ಲ ತೊಗೊಂಡ್ರು, ನನ್ನ ಫ್ರೆಂಡ್ಸ್ಗಳು ಎಲ್ಲ ತೊಗೊಂಡ್ರು. ಆಮೇಲೆ ದೇವ್ರ ಫೋಟೋಸ್ಗಳು, ಆ್ಯಂಟಿಕ್ ಪೀಸ್ಗಳು, ನಾನು ನೋಡಿ ಅದನ್ನು ನೋಡಿದೆ, ಎಷ್ಟು ಚೆನ್ನಾಗಿತ್ತದು ಆಟ ಆಡೋದು. ಅದು ಮಕ್ಕಳಿಗೆಲ್ಲ ತೋರಿಸಿದ್ರೆ ಅಳ್ತಾ ಇದ್ರೆ ಮಕ್ಕಳೆಲ್ಲ ಸುಮ್ಮನಾಗ್ತವೆ ಅದು ನೋಡ್ತಾ ಇದ್ರೆ. ಅದನ್ನು ಕೇಳಿದೆ ನಾನು ತೊಗೊಳ್ಳೋಣ ಅಂತ, ಅವ್ರು ಅದನ್ನು 1200 ಹೇಳಿದ್ರು. ಅದಕ್ಕೆ ಬೇಡ ಕಾಸ್ಟ್ಲಿ ಅಂದ್ಬಿಟ್ಟು ಸುಮ್ಮನೆ ಇಟ್ಬಿಟ್ಟೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಇದು ಇದು 750 ಹೇಳಿದ್ರು. ಇದನ್ನು ಚೆನ್ನಾಗಿತ್ತದು. ನೋಡಿ ಅವ್ರನ್ನ ಕೇಳ್ತಾ ಇದ್ದೀನಿ ಎಷ್ಟು ಅಂತ, ಅವಾಗ ಅವ್ರು ಹೇಳಿದ್ರು ಕೆಳಗಡೆ ರೇಟ್ ಹಾಕಿರ್ತಾರೆ ಅಂತ, 750 ಬರ್ದಿದ್ರು. ಎಲ್ಲ ಐಟಮ್ಸು ಚೆನ್ನಾಗಿತ್ತು. ಚನ್ನಪಟ್ಟಣ ಇದು ನಿಮಗೆ ಗೊತ್ತು, ಚನ್ನಪಟ್ಟಣನ ಗೊಂಬೆಗಳ ನಾಡು ಅಂತಾರೆ. ಇದೆಲ್ಲ ಅವರೇ ತಯಾರಿಸಿರ್ತಾರೆ, ಈ ಥರ ಎಲ್ಲ ಆಟ ಸಾಮಾನುಗಳು, ಮನೆಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಎಲ್ಲ. ಇದು ನೋಡಿ, ಅಲ್ಲಿ ನಮಗೆ ಗೊತ್ತಿರೋರು ಒಬ್ರು ಇದ್ದರು, ಅವರು ಇನ್ನೊಂದು ಶಾಪಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದರು. ಇದು ಹೋಲ್ಸೇಲ್ ಅಂಗಡಿ ಅಂತೆ, ಅಲ್ಲೇ ಇವ್ರ ಹತ್ರನೇ ತೊಗೊಂಡು ಅಲ್ಲೆಲ್ಲರೂ ಸೇಲ್ ಮಾಡೋದು. ಇಲ್ಲಿ ಎಲ್ಲ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಸ್ವಲ್ಪ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿಕೊಂಡ್ರು. ಕೀ ಚೈನು, ಪರ್ಸ್ಗಳು, ಮನೆಗೆ ಡೆಕೋರೇಟಿವ್ ಐಟಮ್ಸು. ಹಾಗೆಯೇ ನನ್ನ ಫ್ರೆಂಡ್ಸು ನಮ್ಮ ಪಾಪುಗೆ ಕೆಲವೊಂದು ಆಟ ಆಡೋ ಸಾಮಾನುಗಳನ್ನ ಗಿಫ್ಟಾಗಿ ಕೊಟ್ಟರು. ಗಿರ್ಗಿಟ್ಲೆ, ಆಮೇಲೆ ಇದು ಹಿಡ್ಕೊ ಪಾಪುಗಳು ಹಿಡ್ಕೊಂಡು ನಡೆಯುತ್ತವಲ್ಲ ಚಕ್ರ, ಅದನ್ನು ಕೊಟ್ಟರು ಗಿಫ್ಟಾಗಿ. ಎಲ್ಲ ತೊಗೊಂಡ್ರು, ಇಲ್ಲಿ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ರೇಟು ಪರವಾಗಿಲ್ಲ, ಕಡಿಮೆನೂ ಅನ್ನಿಸ್ತು, ಹಾಗಾಗಿ ಇಲ್ಲಿ ಪರ್ಚೇಸ್ ಮಾಡಿದ್ರು. ಹಾಗೆ ದೊಡ್ಡ ದೊಡ್ಡ ಮಿರರ್ಗಳು ತೊಗೊಂಡ್ರು, ಅದನ್ನು ಚೆನ್ನಾಗಿತ್ತು. ಮನೆಗೆ ಡಿಸೈನ್ ಆಗಿರುವಂಥ ಮಿರರ್ಗಳು, ಏನೇನು ಬೇಕೋ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡ್ರು. ನೋಡಿ ಇದು ಹೋಲ್ಸೇಲ್ ಅಂಗಡಿ ಅಂತೆ, ಚೆನ್ನಾಗಿತ್ತು. ನಂಗೆ ಗೊತ್ತಿರೋರು ಒಬ್ಬರು ಅಲ್ಲೇ ಆ ಭಾಗದವರೇ ಆಗಿದ್ದರು, ಅವರು ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋದರು. ಹಾಗಾಗಿ ಇಲ್ಲೂ ಸ್ವಲ್ಪ ಐಟಮ್ಗಳನ್ನೆಲ್ಲ ಪರ್ಚೇಸ್ ಮಾಡಿಕೊಂಡ್ವಿ.
ನೋಡಿ ಎಲ್ಲ ಐಟಮ್ ತೊಗೊಂಡು ಹೋಗ್ತಾ ದಾರಿಲಿ ಕಾಫಿ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ರಿಗೆ ತುಂಬ ತಲೆನೋವುತ್ತಿತ್ತು ಹಾಗಾಗಿ ಅಲ್ಲೇ ಕಾಫಿಗೆ ನಿಲ್ಲಿಸಿ ಕಾಫಿ ಕುಡಿದ್ವಿ ಆಗಲೇ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ರು ಹಾಗೆ ಐಸ್ ಕ್ರೀಮ್ ಬೇಕು ಅನ್ನೋರು ಐಸ್ ಕ್ರೀಮ್ ತೊಗೊಂಡು ತಿಂದರು ನಾನು ಜಸ್ಟ್ ಕಾಫಿ ಕುಡಿತಾ ಇದ್ದೀನಿ ಆಗ ಸುಮಾರು 7 ಗಂಟೆ ಆಗಿತ್ತು ಭಾನುವಾರ ಬೇರೆ ಆಗಿರೋದ್ರಿಂದ ಟ್ರಾಫಿಕ್ ಬೇರೆ ಇರುತ್ತೆ ಸಿಟಿಲಿ ಹಾಗಾಗಿ ಸ್ವಲ್ಪ ಮನೆಗೆ ಬರೋದೂ ಸ್ವಲ್ಪ ತಡನೇ ಆಯಿತು ಎಲ್ಲ ಅಲ್ಲಿಂದ ಕಾಫಿ ಕುಡ್ಕೊಂಡು ಬೇಗ ಬೇಗ ಎಲ್ಲರೂ ಅಲ್ಲಿಂದ ಬಿಟ್ವಿ ಈಗ ನೋಡಿ ಕತ್ಲಾಗ್ಬಿಟ್ಟಿದೆ ಆಲ್ರೆಡಿ ಈಗ ನಾವು ಹೊರಡ್ತಾ ಇದ್ದೀವಿ ಈಗ ಚನ್ನಪಟ್ಟಣ ಬಿಟ್ಟಿದ್ದೀವಿ ಭಾನುವಾರ ಅಲ್ವಾ ಸ್ವಲ್ಪ ವೆಹಿಕಲ್ ಎಲ್ಲ ಜಾಸ್ತಿನೇ ಇತ್ತು ಎಲ್ಲರೂ ಹೊರಗಡೆ ಹೋಗಿರ್ತಾರೆ ಸೋಮವಾರಕ್ಕೆಲ್ಲ ಕೆಲಸಕ್ಕೆ ಹಾಜರಾಗಬೇಕು ಅಂತ ಎಲ್ಲರೂ ಬೆಂಗಳೂರು ಕಡೆ ಹೋಗ್ತಾ ಇದ್ರು ನೋಡಿ ಎಷ್ಟು ಟ್ರಾಫಿಕ್ ಇತ್ತು ಸ್ವಲ್ಪ ನಾವೇನು ತುಂಬ ಸ್ಪೀಡಾಗೇನು ಹೋಗಲಿಲ್ಲ ಆರಾಮಾಗೇನು ಲೇಟ್ ಆದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಬಂದ್ವಿ
ನೋಡಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಸಿಟಿಗೆ ತಲುಪ್ತೀವಿ. ಎಲ್ಲರನ್ನೂ ಅವ್ರವ್ರ ಜಾಗಕ್ಕೆ ಡ್ರಾಪ್ ಮಾಡಿದೆ, ಯಾಕಂದರೆ ತುಂಬ ಲೇಟಾಗಿ ಹೋಗಿತ್ತು. ಕ್ಯಾಬ್ ಮಾಡ್ಕೊಂಡು ಹೋಗೋ ಸೇಫ್ಟಿ ಅಲ್ಲ ಅಂತೇಳಿ ನನ್ನ ಫ್ರೆಂಡ್ಸ್ನೆಲ್ಲ ಅವ್ರವ್ರ ಜಾಗಕ್ಕೇ ಎಲ್ಲ ಡ್ರಾಪ್ ಮಾಡಿ ಮನೆಗೆ ಹೋಗೋಷ್ಟೊತ್ತಿಗೆ 10:30 ಆಗಿತ್ತು. ಮನೆಗೆ ಹೋಗಿನೇ ಊಟ ಮಾಡೋಣ ಅಂತೇಳಿ ಮನೆಗೆ ಹೋದ್ವಿ ಎಲ್ಲರೂ. ಫ್ರೆಂಡ್ಸ್ ನೋಡಿ, ಇವಾಗ ತಾನೇ ನಾನು ಬಂದೆ. ಸಮಯ ಆಗಲೇ ನೋಡಿ 11:30 ಆಗಿದೆ. ಬಂದು ಫ್ರೆಶಾಗಿ ಸ್ನಾನ ಮಾಡಿಕೊಂಡೆ, ಯಾಕಂದರೆ ನಾನು ಎಲ್ಲೇ ಹೋಗಿ ಬಂದ್ರೂ ಫಸ್ಟು ಸ್ನಾನ ಮಾಡ್ಕೋತೀನಿ. ಯಾಕಂದರೆ ಮನೇಲಿ ಪಾಪು ಇರೋದ್ರಿಂದ ಎಲ್ಲೇ ಹೋಗಿ ಬಂದರೂ ಫಸ್ಟು ಸ್ನಾನ ಮಾಡಿಕೊಂಡು ಪಾಪುಗೆ ಎಲ್ಲ ಸ್ವಲ್ಪ ಸರಿ ಎಲ್ಲ ತಿನ್ನಿಸ್ಬಿಟ್ಟು ಅವನ್ನ ಮಲಗಿಸ್ದೆ. ಈಗ ಅದಕ್ಕೆ ನಾನು ಸ್ವಲ್ಪ ಊಟ ಮಾಡಿಕೊಂಡು ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಟ್ರಿಪ್ಗೆಲ್ಲ ಹೋಗ್ಬಿಟ್ಟು ಬಂದು ಗೊತ್ತಿದೆಯಲ್ಲ ಎಲ್ಲ ಹೆಂಗೆ ಕುಣ್ದೆ ಎಂಜಾಯ್ ಮಾಡಿದ್ವಿ ಅಂತ. ಅದಕ್ಕೆ ಇವಾಗ ಟಯರ್ಡ್ ಆಗಿಬಿಟ್ಟಿದೆ, ಅದಕ್ಕೇ ಸರಿ ಅಂದ್ಬಿಟ್ಟು ಸ್ವಲ್ಪ ಊಟ ಮಾಡಿಕೊಂಡೆ. ಈಗ ಹೋಗಿ ಸ್ವಲ್ಪ ತಲೆನೆಲ್ಲ ಒಣಗಿಸ್ಕೊಂಡು ಮಲ್ಕೋಬೇಕು. ಬೆಳಗ್ಗೆ ಲೇಟಾಗಿ ಎದ್ದೊಳ್ತೀನಿ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಇವಾಗ ಈ ವಿಡಿಯೋನ ಎಂಡ್ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ನಾನು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತು ನಾವೆಲ್ಲ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಒಂದು ಇಷ್ಟ ಆಗಿರೋ ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, 11:30 ಆಗಿದೆ, ಹಾಗಾಗಿ ಎಲ್ಲರಿಗೂ ಇವತ್ತಿನ ಶುಭರಾತ್ರಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್, ಎಲ್ಲರೂ ಟೇಕ್ ಕೇರ್, ಬಾಯ್. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.